ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ಬ್ಲಾಗನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲಾಗು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಪಾರ್ಟ್ ಟೂ ಅಲ್ಲಿ ಡ್ಯಾನ್ಸಿಂಗ್ ಏನಿದೆ, ಡ್ಯಾನ್ಸು ಗೇಮ್ ಆಗಿರ್ಬೋದು ಎಲ್ಲ ಮುಗೀತು. ಸೊ ಪಾರ್ಟ್ ತ್ರೀಲಿ ಕೇಕ್ ಯಾವ ರೀತಿ ಕಟ್ ಮಾಡ್ತೀವಿ ಅಥವಾ ಏನೆಲ್ಲ ಕೇಕ್ ಕಟ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ನಡೆಯುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ತಿಳಿಸ್ತೀನಿ. ಇದು ಲಾಸ್ಟ್ ವ್ಲಾಗು ಹ್ಯಾಪಿ ನ್ಯೂ ಇಯರ್ದು, ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಆಗಲ್ಲ. ಪಟಾಕಿ ಹೊಡಬೇಕಾದ್ರೆ ಹುಷಾರು, ಪ್ರತಿಯೊಬ್ಬರು ಕೂಡ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿ ಹೊಡಿಬೇಕು. ಯಾಕಂದ್ರೆ ಪಟಾಕಿ ಹೊಡಿಬೇಕಾದ್ರೆ ನಾವ್ ಎಷ್ಟೇ ಕೇರ್ಫುಲ್ ಆಗಿದ್ರು ಕೆಲವೊಂದ್ ಟೈಮ್ ಹಂಗ್ ಮಿಸ್ ಆಗ್ಬಿಡುತ್ತೆ. ಅಂದ್ರೆ ಅವನಿಗೆ ಅಲ್ಲಿ ಕಚ್ಕೊಳತ್ತೆ ಅನ್ನೋದೇ ಗೊತ್ತಿಲ್ಲ, ಅದಿಂದ ಕಚ್ಚಿಲ್ಲ ಅನ್ಕೊಂಡು ಮುಂದೆ ಹೋಗ್ಬಿಟ. ಜಸ್ಟ್ ಮಿಸ್, ಏನು ಆಗಿರ್ಲಿಲ್ಲ, ಎಲ್ಲರೂ ಹುಷಾರಾಗಿದ್ವಿ. ಸೊ ಅದೊಂದೇ ಖುಷಿ. ಪಟಾಕಿ ಹೊಡಿಬೇಕಾದ್ರೆ ಜಾಪಾನ ಹೊಡಿಬೇಕು ಅನ್ನೋದೇ ನನ್ನ ಒಂದಿದು. ಕಟ್ ಮಾಡಿದ್ದು ಡ್ಯಾನ್ಸು ಗೇಮು ಎಲ್ಲ ಏನು ನಾವು ಎಂಜಾಯ್ಮೆಂಟ್ ಮಾಡಿದ್ವಿ ಅದೆಲ್ಲ ಭಾನುವಾರ ನೈಟ್ ಆಗಿದ್ದು. ಸೊ ಭಾನುವಾರ 11:30 ಅಥವಾ 12 ಗಂಟೆ ಹಂಗೆ ಕೇಕ್ ಎಲ್ಲ ಕಟ್ ಮಾಡಾಯ್ತು. ಇದು ಸೋಮವಾರ ಶೂಟ್ ಮಾಡ್ಕೊಂಡಿರೋಂಥ ವಿಡಿಯೋ. ಸೋಮವಾರ ನಾವು ಏನು ರವೆ ಉಪ್ಪಿಟ್ಟು ಮಾಡೋಣ, ಉಪ್ಪಿಟ್ಟು ಮಾಡಿ ಕೇಸರಿಬಾತ್ ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಕೊತಿದ್ವಿ. ಯಾಕಂದರೆ ವರ್ಷ ನಾವು ಪಲಾವ್ ಮಾಡ್ತಿದ್ವಿ, ಪಾಯಸ ಮಾಡ್ತಿದ್ವಿ. ಸೊ ಈ ವರ್ಷ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ವಿ. ಎಲ್ಲರೂ ಸೇರಿ, ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ಕೊತಿದ್ವಿ. ಏನ್ ಮಾಡ್ತಿದೀಯ? ರುಕ್ಮಿಣಿ, ಉಪ್ಪಿಟ್ಟು ಮಾಡ್ತಿದ್ದೀನಿ. ಇದು ಕೇಸರಿ ಬತ್ತಿಗೆ ರವೆ ಹುಡ್ಕೊಂತಿದ್ದೀನಿ. ತರಕಾರಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು. ಮತ್ತೆ ಸಮಾಚಾರ ಹೇಗ್ ಬರ್ತದೆ ನಿನ್ನ ಯೂಟ್ಯೂಬ್ ಬ್ಲಾಗ್? ಚೆನ್ನಾಗ್ ಬರ್ತೈತಾ? ತುಂಬಾ ಚೆನ್ನಾಗ್ ಬರ್ತಿದೆ. ನೋಡ್ತಿದ್ಯಾ? ಚೆನ್ನಾಗ್ ತೋರಿಸ್ತಿದ್ಯಾ? ನೋಡ್ತಿದ್ಯಾ? ಹೌದು, ನಿನ್ಗು ಲೈಫ್ ಅಲ್ಲಿ ತುಂಬಾ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋ ಸಂತೋಷ ಇದೆ ಅಲ್ವಾ? ಹೌದು. ನೀನು ಗುರ್ತಿಸ್ಕೊತಿದ್ಯಾ? ಫಸ್ಟ್ ಟೈಮ್ ನಾನು ಕೂಡ ಯೂಟ್ಯೂಬ್ ಓಪನ್ ಮಾಡಿರೋದು. ಫಸ್ಟ್ ಟೈಮ್ ನಾನು ಗುರ್ತಿಸ್ಕೊತಿದ್ದೀನಿ. ಫಸ್ಟ್ ಟೈಮ್ ನಾನು ಒಂದು ಫೀಲ್ಡ್ ಗುರ್ತಿಸ್ತಿದ್ದೀನಿ. ಅವರ ಫೀಲ್ಡ್ ಅಲ್ಲಿ ಬಿಸಿ ಇರ್ತಾರೆ, ನೀನು ಔಟ್ ಸೋರ್ಸ್ ಆಗಿದಲ್ವಾ? ಹೌದು. ಸೊ ನಿಮ್ಗೂ ಒಂದು ಸಂತೋಷ ಸಿಕ್ಕಿದೆ ಅಲ್ವಾ? ಹಾಯ್ ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಆಮೇಲೆ ಸುದ್ದಿಗಳು ಚೆನ್ನಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋನ ಎಂಡ್ ಆಗ್ ನೋಡಿ, ಎಲ್ಲರೂ ಸ್ಕಿಪ್ ಮಾಡ್ಬೇಡಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಎಲ್ಲ ಸೇರಿ ನಾವು ವರ್ಷ ಏನೋ ಪಿಕ್ನಿಕ್ ಹೋಗ್ತಿದ್ವಿ, ಬಟ್ ಈ ವರ್ಷ ಪಿಕ್ನಿಕ್ ಎಲ್ಲೂ ಹೋಗಲಿಲ್ಲ. ಯಾಕಂದರೆ ಎಲ್ರಿಗೂ ಅವ್ರದೇ ಆದಂಥ ಪರ್ಸ್ನಲ್ ಕೆಲಸಗಳಿದ್ದವು. ಹಂಗಾಗಿ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ವಿ. ಹೊರಡೋಣ, ಮನೆಗೆ ಹೋಗೋಣ, ಎಲ್ರಿಗೂ ಕೆಲಸ ಇದೆ ಅಂತ ಹೇಳಿಬಿಟ್ಟು ಆ ತಿಂಡಿಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ಕೊಂಡಿದ್ವಲ್ಲ, ಎಲ್ಲ ತಿಂದ್ವಿ. ತಿಂದು ಮನೆಗೆ ಹೊರಡೋಣ ಅಂತ ಹೊರಡ್ತಿದ್ದೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಲಾಗ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.